ಇದನ್ನ ತಡೆ ಹಿಡಿ. ಅದಲ್ಲ ಸರ್, ಇದು ಬೇರೆ ಪ್ರಶ್ನೆ, ಬೇರೆ ಪ್ರಶ್ನೆ. ಎಲ್ಲ ಕಡೆ ಬಿಲ್ಗಳಾಗಿಲ್ಲ ಬಿಲ್ಗಳಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತ್ಯ. ಅದಕ್ಕೆ ನಾನು ಹೇಳಿದೆ, ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ದು ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಹೇಳ್ತಾರೆ, ನಿಮ್ಗೆ ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ವಾ ತರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಮತ್ ದುಡ್ಡು ಹಾಕಿಲ್ಲ ಇವ್ರ ಹತ್ರ ಈಗ, ನಿಮ್ಗೂ ಗೊತ್ತಿದೆ, ಹೇಳೋದೊಂದು ಉತ್ತರ ಕೊಡೋದೊಂದು, ಇಲ್ಲಿ ಯಾರಿಗೂ ಬಿಲ್ ಕೊಡ್ತಾ ಇಲ್ಲ, ಈ ತರ ಮಾಡಿದ್ರೆ ಹೆಂಗಾಗ್ತದೆ? ಈಗೇನೋ ಸಪ್ಲಿಮೆಂಟರಿ ಬಜೆಟ್ ಅವರೇ ಹೇಳಿದ್ದಾರೆ, ಅನೇಕ ಸುಮಾರು 25-30 ಸಾವಿರ ಕೋಟಿ ರೂಪಾಯಿಗಳು ಪೆಂಡಿಂಗ್ ಬಿಲ್ಸ್ ಗಳಿದ್ದಾವೆ. ಸಪ್ಲಿಮೆಂಟರಿ ಬಜೆಟ್ ಇವತ್ತೇನೋ ಪ್ರೆಸೆಂಟ್ ಮಾಡ್ತೀವಿ ಅಂತ ಪೂರಕ ಒಂದು ನಮ್ದು ಅಜೆಂಡಾ ಹಾಕ್ಲಿಕ್ಕೆ ಸಪ್ಲಿಮೆಂಟರಿ ಎಕ್ಸಿಮೇಟ್ಸ್ ಬೇರೆ ಬಡಿಸ್ತಾರೆ. ಇವತ್ತು ಕೊಡ್ತೀನಿ, ಅದ್ರೊಳಗೆ ನೋಡ್ಬಿಡೋಣ ಏನೇನ್ ಮಾಡಿದ್ದಾರೆ ಅಂತ. ಏನೋ ನೋಡೋಣ ನಾನು ಈಗ ಆಗಿರುತ್ತೆ ಅಂತ. ಈ ಬಜೆಟ್ ಪಾಸ್ ಆದ್ಮೇಲೆ, ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆದ್ಮೇಲೆ ಮಾತಾಡ್ತೀನಿ. ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗೋ